ॐ सोमाय नमः। ॐ सोमाय नमः। ॐ सोमाय नमः। मित्र नमस्ते। श्री चंद्र श्री सोमन मेले ऑलरेडी नानु ಒಂದು ವಿಡಿಯೋ ಮಾಡಿದ್ದೀನಿ ಇಂಗ್ಲಿಷ್ ಅಲ್ಲಿ. ಸೊ ಇದು ನಮ್ಮ ಕನ್ನಡ ಕಲಿಯುವವರಿಗೆ, ಕನ್ನಡ ಜ್ಯೋತಿಷ್ ಪ್ರಿಯರಿಗೆ ಮಾತೃಭಾಷೆ ಋಣವನ್ನು ತೀರಿಸ್ಬೇಕಲ್ಲಪ್ಪ. ಸೊ ನಮ್ಮ ಮಿತ್ರರಿಗೆ, ಕನ್ನಡ ಮಿತ್ರರಿಗಿದು ಚಂದ್ರ ಸೋಮನ ಬಗ್ಗೆ ಒಂದು ಸ್ವಲ್ಪ ಕಲಿಯೋಣ, ಎಕ್ಸ್ಟ್ರಾ ಕಲಿಯೋಣ. ನಮ್ಮ ಗುರುಕುಲದ ರಹಸ್ಯವನ್ನು ಹೇಳ್ತೀನಿ ನಾನು, ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀನಿ ನಾನು, ಎಲ್ಲಾನು ಪಬ್ಲಿಕಲ್ಲಿ ಹೇಳಕ್ ಬರಲ್ಲ. ಸೊ ಸ್ವಲ್ಪ ನಾನು ಹೇಳ್ತೀನಿ ಇವತ್ತು. ಚಂದ್ರ ಸೋಮ ತುಂಬಾ ತುಂಬಾ ಅತಿ ಪ್ರಾಮುಖ್ಯವಾದ ಗ್ರಹ. ಸೂರ್ಯ ರಾಜನಾದರೆ ಚಂದ್ರ ರಾಣಿ ಮಹಾರಾಣಿ. ಸೂರ್ಯ ಮಹಾರಾಜ, ಚಂದ್ರ ಮಹಾರಾಣಿ, ನೆನಪಿರಲಿ. ಗ್ರಹಗಳ ಮಹಾರಾಣಿ ಹಾಗೂ ಕರ್ಕ ರಾಶಿ ಪ್ರಭುತ್ವ ಚಂದ್ರನಿಗೆ. ಚಂದ್ರ ತುಂಬಾ ಸ್ಪೆಷಲ್ ಸ್ಪೆಷಲ್ ಗ್ರಹ, ನೆನಪಿರಲಿ. ಯಾಕಂದ್ರೆ ಮೊದಲಿಂದು ಚಂದ್ರ, ಈಗ ನಮ್ಮ ಹೇಳ್ತೀವಲ್ಲ ರಾತ್ರಿ ಆಕಾಶದಲ್ಲಿ ಹೋಗಿ ನೋಡಿ ಚಂದ್ರನ ಬಗ್ಗೆ ಗೊತ್ತಾಗುತ್ತೆ ಎಂಥ ಇಂಪಾರ್ಟೆಂಟ್ ಗ್ರಹ ಚಂದ್ರ ಅಂತ. ತುಂಬಾ ತುಂಬಾ ಇಂಪಾರ್ಟೆಂಟ್ ಗ್ರಹ ಚಂದ್ರ. ಅದಕ್ಕೆ ಚಂದ್ರನ ಬಗ್ಗೆ ಏನಿದೆಯಲ್ಲ ಸೂಪ್ ಸ್ಪೆಷಲ್. ಚಂದ್ರ ಕ್ವೀನ್ ರಾಣಿ, ಟಾಪ್ ಬ್ಯೂರೋಕ್ರಾಟ್ಸ್, ಬಿಸ್ನೆಸ್ ಗೌರ್ಮೆಂಟ್ ಬ್ಯೂರೋಕ್ರಾಟ್ಸ್, ಗೌರ್ಮೆಂಟ್ ಆರ್ಡರ್ ಪಾಲಿಸಿಗೆ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅವ್ರನ್ನೆಲ್ಲ ತೋರಿಸೋನ್ ಚಂದ್ರ ಇಂಪಾರ್ಟೆಂಟ್ ಆಗಿ. ಚಂದ್ರನ ಬಣ್ಣ, ಚಂದ್ರನ ಇದು ಏನು ಬಣ್ಣ, ವೈಟ್, ಬಿಳುಪಾಗಿರ್ತಾನೆ. ಸ್ಲೈಟ್ ಪೇಂಟ್ ಎಲೋ ಅಂತಾರಲ್ಲ ಆ ಥರ, ಅಥವಾ ಪೇಂಟ್ ಎಲೋ ಏನು ಪೇಲ್, ಸಾರಿ ಪೇಲ್ ಪಿಂಕ್, ಲೈಟ್ ಪಿಂಕ್ ಆಗಿರ್ತಾನೆ ಚಂದ್ರ. ಆಮೇಲೆ ಚಂದ್ರ ಹೆಣ್ಣು ಗ್ರಹ ಇಂಪಾರ್ಟೆಂಟ್. ಆಮೇಲೆ ವರ್ಣಗಳಲ್ಲಿ ಚಂದ್ರ ವೈಶ್ಯ, ಫುಡ್ ಶೇರ್ ಮಾಡೋದು, ಕೇರ್ ಮಾಡೋದು, ಇದೆಲ್ಲ ವೈಶ್ಯ ಡ್ಯೂಟೀಸ್. ಇದು ಚಂದ್ರನಿಗೆ ಸಿಕ್ಕಾಪಟ್ಟಿ ವಾತ, ಆಮೇಲೆ ಕಫ ಜಾಸ್ತಿ. ಈ ತತ್ಕೊಂಡು ಚಂದ್ರ ತೋರಿಸ್ತಾನೆ. ತುಂಬಾ ಓದಿದವನು, ದುಂಡಾದ ಶರೀರ ಚಂದ್ರನಿಗೆ. ಆಮೇಲೆ ತುಂಬಾ ಏನು ಹೊರಪಡೆದ ಕಣ್ಣುಗಳು ಅವನಿಗೆ, ಗಸ್ಟ್ ಸೈಟ್ ಅಂತಾರಲ್ಲ. ಆಮೇಲೆ ಮಾತು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಅಚ್ಚುಕಟ್ಟಾದ ಮಾತುಗಳು. ಬಟ್ ಯಾವಾಗಲೂ ಚಂಚಲ ಮನಸ್ಸು ಚಂದ್ರನಿಗೆ. ಚಂದ್ರ ಆಕಾಶದಲ್ಲಿ ನೋಡಿ, ಇವತ್ತಿದ್ದವನು ನಾಳೆ ಇರಲ್ಲ, ಇವತ್ತಿದಾನೆ ಒಂದು ತಿಂಗಳು ಬಿಟ್ಟು ಇರೋದೇ ಇಲ್ಲ ಆ ಥರ. ಹಂಗೆ ಒಂಥರ ತುಂಬಾ ಚಂಚಲತೆ, ತುಂಬಾ ಚಂಚಲ ಮನಸ್ಸು. ಆಮೇಲೆ ಅತೀ ಏನು ಲೋಭಿ, ಎಷ್ಟು ಕೊಟ್ಟರು ಸಾಲದು, ಯಾವಾಗಲೂ ಇನ್ನೊಂದ್ರ ಮೇಲೆ ಕಣ್ಣಿದ್ದೇ ಇರುತ್ತೆ. ಈ ಲೋಭತನದಿಂದಲೇ, ಈ ಲೋಭಿತನದಿಂದಲೇ ಚಂದ್ರ ದಕ್ಷ ಪ್ರಜಾಪತಿಯಿಂದ ಶಾಪಗೊಳಗಾದ. 27 ಜನ ನಕ್ಷತ್ರಿಕೆಯನ್ನು, ಅವ್ರು 27 ಜನ ನಕ್ಷತ್ರಗಳನ್ನ ಅವನಿಗೆ ಕೊಟ್ಟು ಮದುವೆ ಆಯಿತು. ಬಟ್ ಅವನು ಬರೀ ರೋಹಿಣಿಯಲ್ಲಿ ಮಾತ್ರ ಮನಸ್ಸಿಟ್ಟ. ಹಿಂಗಾಗಿ ಏನಾಗ್ಬಿಡ್ತು ಗೊತ್ತಾ, ನೋಡಿ ನೋಡಿ ಒಂದಿನ ದಕ್ಷ ಶಾಪ ಕೊಟ್ಬಿಟ್ಟ. ಕೊನೆಗೆ ಪ್ರವಾಸ ಕ್ಷೇತ್ರ ಸೋಮನಾಥದಲ್ಲಿ ಹೋಗಿ ಬ್ರಹ್ಮದೇವರ ಮಾತು ಕೇಳಿ ಸೋಮನಾಥಕ್ಕೆ ಹೋಗಿ 10 ಕೋಟಿ ಮಹಾಮೃತ್ಯುಂಜಯ ಜಾಪ ಮಾಡಿ ಶಿವಶಂಕರನ ಒಲಿಸಿಕೊಂಡ. ಒಲಿಸಿಕೊಂಡು ಏನಿದೆ, ಶಿವಶಂಕರನಿಂದ ವರ ಪಡೆದು ಅಟ್ಲೀಸ್ಟ್ 15 ದಿನ ಆದರೂ ಏನಿದೆ ವೃದ್ಧಿ ಆಗುವಂಗೆ ವರ ಪಡೆದು ಕಡಿ ಪೂರ್ಣಿಮೆ ದಿನ ಪೂರ್ಣಚಂದ್ರನಾದ. ಆಮೇಲೆ ಅದೇ ಇವನ್ ತಪಸ್ಸಿಗೆ ಮೆಚ್ಚಿ ಶಿವ ಅವನ ತನ್ನ ತಲೆ ಮೇಲೆ ಆವರಣ ಆಗಿ ಮಾಡಿಕೊಂಡ. ಚಂದ್ರಕಲಾದೀಶ, ಚಂದ್ರಗ ಇದು ಚಂದ್ರಮೌಳಿ ಅಂತಾರಲ್ಲ ಶಿವನಿಗೆ, ಚಂದ್ರನ ಕಲೆ ಅಂತ ತಲೆಯಲ್ಲಿ ಧರಿಸಿದ ಶಿವ. ಅಷ್ಟಮಿ ಚಂದ್ರನ ಶಿವ, ಚಂದ್ರನ ಎತ್ತಿಡ್ದ ಶಿವ. ಆಮೇಲೆ ಅದೇ ಚಂದ್ರ ಹೇಗಾದ್ರೂ ಬಂದಿದ್ರು ಪ್ರಭು ಭೂಮಿಗೆ, ಈ ಸೋಮನಾಥ್ನಲ್ಲಿ ನೆಲೆಸಿಬಿಡಿ, ಇಲ್ಲಿ ಬರೋ ಕಷ್ಟಗಳನ್ನೆಲ್ಲ ಪರಿಹರಿಸಿಬಿಡಿ, ಕಷ್ಟಗಳನ್ನು ಪರಿಹರಿಸಿ ಪೂರ್ಣಿಮೆ ಚಂದ್ರನ ಥರ ನಾನು ಹೇಗೆ ವೃದ್ಧಿ ಹೊಂತೀನಿ ಆ ಥರ ಜನ ವೃದ್ಧಿ ಹೊಂದಲಿ ಅಂತ ಕೇಳಿದಾಗ ಶಿವ ಆಶುತೋಷ ಅಲ್ವಾ, ಭಕ್ತರ ಕೋರಿಕೆಗೆ ಮೆಚ್ಚಿ ಸೋಮನಾಥದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನಿಂತ, ಆದ್ಯ ಜ್ಯೋತಿರ್ಲಿಂಗ ಆದ. ಆ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗದಲ್ಲಿ ಅಮೃತ ಇದೆ. ನಾನು ಸುಮಾರು ಒಂದು 10-12 ವರ್ಷದಿಂದ ಪ್ರತಿ ವರ್ಷ ಒಂದು ಸಾರಿ 2-3 ಸಾರಿ ಆದರೂ ಹೋಗ್ತೀನಿ. ಯಾಕಂದ್ರೆ ನನ್ನ ಹಾರೋಸ್ಕೋಪದ ಪ್ರಕಾರ ನನ್ನ ಜ್ಯೋತಿರ್ಲಿಂಗ ಸೋಮನಾಥ್. ನಾನು ಮನಗಂಡಿದ್ದೀನಿ. ಆಮೇಲೆ ಸಾಕಷ್ಟು ಜನರಿಗೆ ನಾವು ಇಷ್ಟ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಸ್ತೀವಿ, ರೆಮಿಡೀಸ್ ಮಾಡಿಸ್ತೀವಿ, ಕಂಡಿದ್ದೀವಿ ನಾವು ಸೋಮನಾಥ ಜ್ಯೋತಿರ್ಲಿಂಗದಲ್ಲಿ ಅಮೃತ ಇದೆ.
यत्र गंगा च यमुना यत्र प्राची सरस्वती यत्र सोमेश्वर देव तत्र माम अमृतम कृदि इंद्रा इंद्रो परिश्रवान ध्यातारे। सोमेश्वर लिंगदल्ली अमृत इदे, आ अमृत कारण चंद्र, ಸೋಮೇಶ್ವರ ಸೋಮನಾಥ ಭೂಮಿಗೆ ಬರಲಿ ಕಾರಣ ಸೋಮ ಅಂಡ್ ಶಿವನ ಪರಮ ಭಕ್ತ ಶಿವನಿಗೆ ಚಂದ್ರ ಮೇಲೆ ತುಂಬಾ ವಿಶೇಷ ಪ್ರೀತಿ ಬಟ್ ಚಂದ್ರ ಲೋಭಿ ತುಂಬಾ ಲೋಭಿ ನೆನಪಿರಲಿ ಆಮೇಲೆ ಶರೀರದಲ್ಲಿ ರಕ್ತ ಮತ್ತು ಫುಡ್ ಸಪ್ಲೈ ಊಟದ ಸಪ್ಲೈ ಏನಿದೆ ಆಹಾರದ ಸಪ್ಲೈ ಅಂತ ತೋರಿಸೋನ್ ಚಂದ್ರ ಆಮೇಲೆ ಚಂದ್ರ ನೀರಲ್ಲಿ ರೆಸಾರ್ಟ್ ಮತ್ತು ಬೀಚ್ಗಳು ಇರ್ತಾವಲ್ಲ ಅಲ್ಲೆಲ್ಲ ನೆಲೆಸಿರ್ತಾನೆ ಅವನ ಎಲ್ಲಿ ನೆಲೆಸಿರ್ತಾನೆ ಚಂದ್ರ ನೀರಲ್ಲಿ ನೀರಿದ್ದಲ್ಲಿ ಚಂದ್ರ ಇರ್ತಾನೆ ಆಮೇಲೆ ಚಂದ್ರ ಒಂದು ಕ್ಷಣವನ್ನು ತೋರಿಸ್ತಾನೆ ಸೂರ್ಯ ಆಯನವನ್ನು ತೋರಿಸಿದ್ರೆ ಅರ್ಧ ವರ್ಷ ತೋರಿಸ್ತಾ ಇದ್ರೆ ಅರ್ಧ ವರ್ಷ ಅಂದ್ರೆ 150 ದಿನ ಬಟ್ ಚಂದ್ರ ಒಂದು ಕ್ಷಣವನ್ನು ತೋರಿಸ್ತಾನೆ 0 ಸೆಕೆಂಡ್ ಆಲ್ಸೋ ದಿನ ಅಲ್ಲ ಗಂಟೆ ಅಲ್ಲ ನಿಮಿಷ ಎಲ್ಲ 0 ಸೆಕೆಂಡ್ ಆ ಕ್ಷಣ ಚಂದ್ರ ಚಂದ್ರನೇ ಆ ಕ್ಷಣ ಏನಿದೆ ಅಲ್ಲ ಅದು ಚಂದ್ರ ಓಕೆ ಅದಕ್ಕೆ ಯಾವಾಗಲೂ ಪ್ರತಿ ಮುಹೂರ್ತದಲ್ಲೂ ನಾವು ಚಂದ್ರ ಶುದ್ಧಿ ಬೇಕೇ ಬೇಕು ನಮಗೆ ಯಾಕೆಂದ್ರೆ ಆ ಕ್ಷಣ ನಮಗೆ ಒಳ್ಳೇದು ಮಾಡ್ತೋ ಕೆಟ್ಟದ್ದು ಮಾಡ್ತೋ ಚಂದ್ರನ ಮೇಲೆ ಡಿಪೆಂಡ್ ಇರುತ್ತೆ ಅದಕ್ಕೆ ಪ್ರತಿಯೊಂದು ಮುಹೂರ್ತದಲ್ಲಿ ಚಂದ್ರ ಶುದ್ಧಿ ಚಂದ್ರ ಶಾಂತಿ ಮಾಡೇ ಮಾಡ್ತಾರೆ ಸಪ್ತರಸಗಳಲ್ಲಿ ಈ ಉಪ್ಪು ಉಪ್ಪಾದ ರಸ ಇರ್ತ ಗೊತ್ತಾ ಉಪ್ಪು ಉಪ್ಪು ಹುಳಿ ಅಲ್ಲ ಉಪ್ಪು ಉಪ್ಪು ಅದು ಚಂದ್ರ ತೋರಿಸ್ತಾನೆ ನೆನಪಿರಲಿ ಆಮೇಲೆ ಚಂದ್ರ ಒಂದು ಸೌಮ್ಯ ಗ್ರಹ ಅಲ್ವಾ ಸೊ ಶುಕ್ಲ ಪಕ್ಷದಲ್ಲಿ ತುಂಬಾ ಬಲವಾಗಿರ್ತಾನೆ ಈ ಚಂದ್ರ ತುಂಬಾ ಒಂಥರ ವಿಶೇಷ ಗ್ರಹ ಚಂದ್ರ ರಾತ್ರಿ ಆಕಾಶದ ಆಭರಣ ಒಂದು ಅಮೃತದ ಮೂಲ ಸುಖಕಾರಕ ಎಲ್ಲರಿಗೂ ಸುಖ ಸಂತೋಷ ಆಹ್ಲಾದವನ್ನು ಕೊಡ್ತಾನೆ ಈ ಚಂದ್ರ ಸುಷುಮ್ನ ಎಂಬ ಸೂರ್ಯನ ಕಿರಣದಿಂದ ಅಮೃತವನ್ನು ಪಡಿತಾನೆ ಪಡೆದು ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಿಗೆ ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಈ ಅಮೃತವನ್ನು ಉಣ್ಣಿಸ್ತಾನೆ ಕೃಷ್ಣ ಚತುರ್ದಶಿ ಎರಡನೇ ಭಾಗದಲ್ಲಿ ಚಂದ್ರ ಸತ್ತೋಗ್ಬಿಡ್ತಾನೆ ಅಮಾವಾಸ್ಯೆಯಲ್ಲಿ ಪೂರ್ತಿ ಸತ್ತೋಗ್ಬಿಡ್ತಾನೆ ಮತ್ತೆ ಶುಕ್ಲ ಪಕ್ಷದ ಮೊದಲನೇ ಭಾಗದಲ್ಲಿ ಏನಿದೆ ಅಲ್ಲಿವರೆಗೂ ಸತ್ತಿರ್ತಾನೆ ಎರಡನೇ ಭಾಗದಲ್ಲಿ ಸುಷುಮ್ನ ಕಿರಣದಿಂದ ಏನಿದೆ ಅಮೃತವನ್ನು ಉತ್ಪಾದಿಸಿಕೊಂಡು ಮತ್ತೆ ಎಲ್ಲರಿಗೆ ಸಂತೋಷ ಕೊಡ್ತಾನೆ ಈ ಕೃಷ್ಣ ಪಕ್ಷ ಚತುರ್ದಶಿ ಎರಡನೇ ಪಾದದಿಂದ ಶುಕ್ಲ ಪಕ್ಷ ಎರಡನೇ ಪಾದದವರೆಗೂ ಅಂದ್ರೆ ಎರಡನೇ ಹಾಪದವರೆಗೂ ಏನಿದೆ ಗೊತ್ತಾ ಎಲ್ಲರಿಗೂ ಒಂಥರ ಖಿನ್ನತೆ ದೇವತೆಗಳು ಪಿತೃಗಳು ಎಲ್ಲರಿಗೂ ಕ್ಷೋಭೆ ಎಲ್ಲರೂ ನಿರಾಶೆಯಲ್ಲಿ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಅಮೃತನೇ ಸಿಗಲ್ಲ ಚಂದ್ರನೇ ಸತ್ತೋಗಿರ್ತಾನೆ ಚಂದ್ರ ಬಂದ ತಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲರಿಗೆ ಅಮೃತವನ್ನು ಕೊಟ್ಟು ಎಲ್ಲರಿಗೆ ಸುಖ ಸಂತೋಷ ಆಹ್ಲಾದವನ್ನು ಕೊಡುವನು ಚಂದ್ರ ಅದಕ್ಕೆ ಚಂದ್ರ ತಾಯಿನ ತೋರಿಸ್ತಾನೆ ತಾಯಿ ಎಲ್ಲರೂ ಸುಖವನ್ನು ಬಯಸ್ತಾಳೆ ತಾಯಿಗೆ ಯಾರು ಎನಿಮೀಸ್ ಇಲ್ಲ ತಾಯಿಗೆ ಯಾರು ವೈರಿಗಳಿಲ್ಲ ಎಲ್ಲರೂ ತಿಂದು ಉಂಡು ಚೆನ್ನಾಗಿರಪ್ಪ ಸುಖ ಆಗಿರಿ ಅನ್ನೋ ತಾಯಿ ವೃಷಭ ರಾಶಿ ಚಂದ್ರನ ಉಚ್ಚ ಸ್ಥಾನ ಆಮೇಲೆ ವೃಶ್ಚಿಕ ರಾಶಿ ಅವನ ನೀಚ ಸ್ಥಾನ ಶುಕ್ರ ಚಂದ್ರನಿಗೆ ಏನಿದೆ ಉಚ್ಚನಾಥ ಮಂಗಳ ನೀಚನಾಥ ಮಂಗಳ ವೈಲೆನ್ಸ್ ಹಿಂಸೆ ಹಿಂಸಾಕಾರಕ ಚಂದ್ರ ಹಿಂಸಾಕಾರಕ ಅವ್ನು ನೀಚ ಮಾಡ್ತಾನೆ ಚಂದ್ರನ ವೃಶ್ಚಿಕ್ಕ ಹೋದ ತಕ್ಷಣ ಚಂದ್ರ ನೀಚನಾಗ್ತಾನೆ ವೃಷಭದಲ್ಲಿ ಗೊತ್ತಲ್ಲ ನಂದಿ ಶಂಭೋ ಶಂಕರನ ಮಹಾಭಕ್ತ ಸೊ ವೃಷಭ ನೋಡಿದ ತಕ್ಷಣ ಚಂದ್ರ ಉಚ್ಚ ಸ್ಥಾನಕ್ಕೆ ಬಂದ್ಬಿಡ್ತಾನೆ ಎರಡನೇ ಮನೆ ಎಲ್ಲರಿಗೆ ತಿನ್ನಿಸೋದು ಉಣಿಸೋದು ಎಲ್ಲರಿಗೆ ಟೇಕ್ ಕೇರ್ ಮಾಡೋದು ಏನಿಲ್ಲ ಅದು ಕೊಡೋದು ಚಂದ್ರನ ಕೆಲಸ ಚಂದ್ರ ಲಗ್ನದಿಂದ 8ನೇ ಮನೆಯಲ್ಲಿ ಮರಣ ಹೊಂದೇ ಹೊಂತಾನೆ ಅದು ಒಂದು ಮರಣ ಕಾರಕ ಸ್ಥಾನ ಚಂದ್ರ ಹಾರೋಸ್ಕೋಪದಲ್ಲಿ 8ನೇ ಮನೆಯಲ್ಲಿದ್ರೆ ದಯವಿಟ್ಟು ರೆಮಿಡಿ ಮಾಡಿ ಚಂದ್ರನ ಓದಿಸ್ಕೊಳ್ಳಿ ಯಾಕಂದ್ರೆ ಜನ ಕೇಳ್ತಾರೆ ಸರ್ ನಾವು ಜಾತಕದಲ್ಲಿ ಕುಂಡಲಿಯಲ್ಲಿ ಹಾರೋಸ್ಕೋಪದಲ್ಲಿ ನಾವು ಎಲ್ಲಿರ್ತೀವಪ್ಪ ಯಾವ ಮನೆಯಲ್ಲಿ ಚಂದ್ರ ಇರ್ತಾನೆ ಅಲ್ಲಿ ನೀವು ಇರ್ತೀರಿ ಅಂದ್ರೆ ನೀವು ಚಂದ್ರನ ತೋರಿಸ್ತೀರಂತ ಅಂದ್ರೆ ಚಂದ್ರನ ತೋರಿಸೋದು ಚಂದ್ರ ಏನ್ ತೋರಿಸ್ತಾನೆ ನಿಮ್ಮನ್ನು ತೋರಿಸ್ತಾನೆ ಅವನು 8ನೇ ಮನೆಗೆ ಹೋದ್ರೆ ಯು ಆರ್ ಡೈಯಿಂಗ್ ಮರಣ ಅಂದ್ರೆ ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಮರಣ ಒಂದು ಅಂದ್ರೆ ಮರಣಕಾರಕ ಸ್ಥಾನ ಪ್ರತಿ ಹೆಜ್ಜೆನೂ ತುಂಬಾ ಬೇಗ ಮೃತ್ಯುದವರೆಗೆ ಬೈತಾ ಇರುತ್ತೆ ಅದಕ್ಕೆ ಆ ಚಂದ್ರ ಅಷ್ಟಮ ಚಂದ್ರ ದೋಷ ಅಂತ ಅದಕ್ಕೆ ಅಷ್ಟಮ ಚಂದ್ರ ದೋಷ ಸರಿಯಲ್ಲ ನಿಮ್ಮ ಆಯುಷ್ಯನ್ನು ಕಡಿಮೆ ಮಾಡುತ್ತೆ ನಿಮ್ಮ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಒಳ್ಳೇದೇ ಎಲ್ಲಾನು ಕಡಿಮೆ ಮಾಡಿ ಬೇಗ ಮೃತ್ಯು ಕೊಡ್ತದೆ ಅಪಮೃತ್ಯು ಕೊಡ್ತದೆ ಅಷ್ಟಮಿ ಚಂದ್ರ ಅಷ್ಟಮ ಚಂದ್ರ ಇದೆ ಅಲ್ಲ ಚಂದ್ರ ಅಷ್ಟಮ ಬೇಗ ಮೃತ್ಯು ಕೊಡುತ್ತೆ ಅಷ್ಟಮಿ ಅಂದ್ರೆ ತಿಥಿ ಚಂದ್ರ ಅಲ್ಲ 8ನೇ ಮನೆಯಲ್ಲಿ ಇರಬೇಕು ಚಂದ್ರ ಚಂದ್ರಾಷ್ಟಮ ಅಂತಾರೆ ಅದಕ್ಕೆ ಮರಣಕಾರಕ ಚಂದ್ರ ಅದೇ ಚಂದ್ರ 4ನೇ ಮನೆಯಲ್ಲಿದ್ರೆ ಅವನಿಗೆ ದಿಕ್ಬಲ ಬರುತ್ತೆ ದಿಗ್ಬಲ ಅಂತಾರೆ ವಾಯುದೇವ ಕೃಪೆ ಚಂದ್ರ 4ನೇ ಮನೆಯಲ್ಲಿದ್ರೆ ವಾಯುದೇವ ಕೃಪೆ ನಿಮ್ಮೆಯಲ್ಲಿದೆ ಅಂತ ಗ್ರಹಗಳು ಆ ಮನೆಗಳಿಗೆ ಹೋದ್ರೆ ಅವು ಗ್ರಹಗಳಾಗಿ ಉಳಿಯಲ್ಲ ಅವು ಆ ದಿಕ್ಪಾಲ ದೇವತರ ಪರಿವೊಂದನ್ನೇ ಹೊಂತವೆ ಈಗ ಸೂರ್ಯ 10ನೇ ಮನೆಯಲ್ಲಿದ್ದಾಗ ಅವನು ಸೂರ್ಯ ಅಲ್ಲ ಅವನು ಇಂದ್ರ
ಅದೇ ತರ ಶನಿದೇವ ಏಳನೇ ಮನೆಯಲ್ಲಿ ತಗೊಂಡು ಶನಿ ಅಲ್ಲ ಶ್ರೀ ವರುಣ, ವರುಣದೇವ ಶನಿ ಇಲ್ಲ ಅವನು ಶ್ರೀ ವರುಣನಾಗ್ಬಿಟ್ಟ. ಅದೇ ತರ ಚಂದ್ರ ನಾಲ್ಕನೇ ಮನೆಯಲ್ಲಿ ಇದ್ದಾಗ ಚಂದ್ರ ಅಲ್ಲ ಅವನು, ಅವನು ವಾಯುದೇವ. ನೆನಪಿರಲಿ, ವಾಯು ತತ್ವ ಬ್ಲೆಸ್ಸಿಂಗ್ ಬಂದ್ಬಿಡುತ್ತೆ ನಿಮ್ಗೆ, ವಾಯುದೇವನ್ ಬ್ಲೆಸ್ಸಿಂಗ್ ಬಂದ್ಬಿಡುತ್ತೆ ನಿಮ್ಗೆ. ಅದೇ ತರ ದಿಗ್ಬಲ ತುಂಬಾ ಇಂಪಾರ್ಟೆಂಟ್. ದಿಗ್ಬಲ್ ಬಗ್ಗೆ ನೀಟಾಗಿ ಸ್ಟಡಿ ಮಾಡ್ಬೇಕು. ದಿಗ್ಬಲ್ ಬ್ಲೆಸ್ಸಿಂಗ್ ಎಲ್ಲಿಂದ ಬರುತ್ತೆ, ಹ್ಯಾಂಗ್ ಬರುತ್ತೆ, ಯಾವಾಗ ಬ್ಲಾಕ್ ಆಗುತ್ತೆ, ಯಾವ ದಿಗ್ಬಲ ರಿಯಲ್ ಬ್ಲೆಸ್ಸಿಂಗ್ ಕೊಡೋರು ಯಾರು, ಅದೆಲ್ಲ ತುಂಬಾ ಸೀಕ್ರೆಟ್ಸ್. ಅದು ಎಲ್ಲ ರಾಜಯೋಗಗಳ ಆಯುಷ್ಯವನ್ನು ನಿರ್ಧರಿಸುವವನು ಶ್ರೀಚಂದ್ರ. ಸೂರ್ಯ ರಾಜ್ಯೋಗವನ್ನು, ಹರಸ್ಕೃಪದಲ್ಲಿ ಒಂದು ರಾಜ್ಯೋಗ ಇದೆ, ಸೂರ್ಯ ಚೆನ್ನಾಗಿದ್ರೆ ರಾಜ್ಯೋಗ ಆಕ್ಟಿವೇಟ್ ಆಗ್ಬಿಡುತ್ತೆ. ಬಟ್ ಕೊನೆಯವರೆಗೂ ಅದರ ಆಯುಷ್ಯನ ಕಾಪಾಡಿಕೊಂಡು ಕೊನೆಯವರೆಗೂ ರಾಜ್ಯೋಗ ಕೊಡೋ, ನೀವು ಸತ್ತ ಮೇಲೂ ನಿಮ್ಗೊಂದು ನಿಯಮ ಫ್ರೇಮ್ ಕೊಡೋ ಒಂದು ಚಂದ್ರ. ಆ ಚಂದ್ರ ಚೆನ್ನಾಗಿಲ್ಲ ಅಂದ್ರೆ ಯಾವುದೇ ರಾಜ್ಯೋಗಗಳು ಏನಿದೆ ತುಂಬಾ ದಿನಗಳವರೆಗೆ ನಡೆಯಲ್ಲ. ಶರೀರದಲ್ಲಿ ರಕ್ತದ ಕಾರಕ ರಕ್ತವನ್ನು ತೋರಿಸ್ತಾನೆ, ತಾಯಿ ತೋರಿಸ್ತಾನೆ, ಸಮಾಜ, ನಿಮ್ಮ ಧನ, ಆಹಾರ, ಮನಃಶಾಂತಿ ಎಲ್ಲವನ್ನು ತೋರಿಸೋ ಚಂದ್ರ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡೋನು, ಆಹ್ಲಾದತೆಯನ್ನು ಕೊಡೋನು, ಎಲ್ಲವನ್ನು ಕೊಡೋನು ಚಂದ್ರ. ಅದಕ್ಕೆ ಚಂದ್ರ ಚೆನ್ನಾಗಿರ್ಬೇಕು. ಪ್ರತಿಯೊಂದು ಮುಹೂರ್ತದಲ್ಲಿ ಚಂದ್ರಬಲ ಬೇಕೇ ಬೇಕು ನಮಗೆ. ಯಾವುದೇ ಕಾರ್ಯ ಮಾಡು ಶ್ರೀ ಚಂದ್ರ ಬೇಕೇ ಬೇಕು. ಶ್ರೀ ಚಂದ್ರನಿಲ್ಲದೇನಿಲ್ಲ. ಚಂದ್ರನಿಗೆ ಸಾಕ್ಷಿ ಗೋಪಾಲ ಅಂತೀವಿ ನಾವು. ಯಾಕಂದ್ರೆ ಚಂದ್ರನ್ ದೃಷ್ಟಿ ಬೀಳದಿದ್ರೆ ಯಾವ ರಾಜಯೋಗಗಳು ಫಲಿಸುವುದಿಲ್ಲ. ಚಂದ್ರನ ದೃಷ್ಟಿ ರಾಜ್ಯೋಗಗಳ ಮೇಲೆ ಬೇಕೇ ಬೇಕು. ಎಂಥದೇ ಯೋಗ ಇದ್ರು ಚಂದ್ರನ ದೃಷ್ಟಿ ಬೇಕು, ಇಲ್ಲದಿದ್ದರೆ ರಾಜಯೋಗಗಳು ಫಲಿಸುವುದಿಲ್ಲ. ಆಮೇಲೆ ವ್ಯಾಸದೇವರು ನವಗ್ರಹ ಸ್ತೋತ್ರಗಳಲ್ಲಿ ಚಂದ್ರನ ಬಗ್ಗೆ ವರ್ಣನೆ ಮಾಡಿದ್ರು. ದಧಿಶಂಕ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ನಮಾಮಿ ಶಶಿನಂ ಸೋಮಂ, ಶಶಿ ಅವನ ಹೆಸರು, ಸೋಮಂ ಶಂಭೋರ್ ಮುಕುಟಭೂಷಣ, ಶಿವನ ಮುಕುಟದ ಭೂಷಣ ಅವನು. ಇವನಿಗೆ ಇಂದುನು ಅಂತಾರೆ. ಚಂದ್ರ ವರುಣದೇವನ ಮಗ, ಲಕ್ಷ್ಮೀ ಅನುಜ, ಲಕ್ಷ್ಮೀ ಸಹೋದರ. ಅದಕ್ಕೆ ಇಂದೀವರ ಸಹೋದರಂ ಇಂದಿರಾಯ ಅಂತ ಶಂಕರಾಚಾರ್ಯರು ಇದರಲ್ಲಿ ವರ್ಣಿಸಿದ್ರು. ಎಲ್ಲಿ? ಕನಕದಾರ ಸ್ತೋತ್ರದಲ್ಲಿ. ಲಕ್ಷ್ಮೀ ಸಹೋದರ ಚಂದ್ರ, ವರುಣದೇವನ ಮಗ ಚಂದ್ರ. ಆಮೇಲೆ ಏನು ಎಂತಾರೆ ಅದಕ್ಕೆ, ಈ ಚಂದ್ರನ ವರ್ಷಿಪ್ ಮಾಡಿದ್ರೆ ಚಂದ್ರನದು ಮತ್ತು ಮಹಾಲಕ್ಷ್ಮೀದು ಬೀಜ ಮಂತ್ರ ಒಂದೇನೆ, ಬೀಜ ಮಂತ್ರಗಳು ಇಬ್ಬರದು ಒಂದೇನೆ. ಸೊ ಸಹೋದರ ಸಹೋದರಿಯರಲ್ವಾ. ಸೊ ಚಂದ್ರನ ವರ್ಷಿಪ್ ಮಾಡೋದು ಅದಕ್ಕೆ ಫುಲ್ ಪೂರ್ಣಿಮೆ ದಿನ ಗುರು ಮತ್ತು ಚಂದ್ರ, ಗುರುವನ್ನಷ್ಟೇ ಬಲಶಾಲಿಯಾಗಿರ್ತಾನೆ ಚಂದ್ರ. ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ, ಮಹಾಲಕ್ಷ್ಮಿ ಬೀಜ ಮಂತ್ರಗಳನ್ನು ಅವತ್ತು ಶುರು ಮಾಡ್ತಾರೆ, ಮಹಾಲಕ್ಷ್ಮಿ ಮಂತ್ರಗಳನ್ನು ಅವತ್ತು ಶುರು ಮಾಡ್ತಾರೆ. ಶ್ರೀ ಯಂತ್ರವನ್ನು ಶುಕ್ರವಾರ ಮಹಾಲಕ್ಷ್ಮಿ ದಿನ ಮನೆಯಲ್ಲಿ ಅಥವಾ ಸೋಮವಾರ ವರ್ಷಿಪ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಮಾಡೋದು ಪೂರ್ಣಿಮೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಸ್ಫಟಿಕ ಹಾಗೂ ಆನೆಯದಂತ ಚಂದ್ರನ ರತ್ನಗಳು. ಮುತ್ತು ತುಂಬ ಇಂಪಾರ್ಟೆಂಟ್. ಮುತ್ತಿನಲ್ಲಿ ಬೇರೆ 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 ಬಣ್ಣಗಳಿದ್ದಾವೆ. ಬಿಳಿ ಬಣ್ಣದ ಮುತ್ತು, ಆಮೇಲೆ ಹಳದಿ ಬಣ್ಣದ ಮುತ್ತುಗಳಿರುತ್ತೆ, ಅದರಲ್ಲಿ ಕಪ್ಪು ಮುತ್ತುಗಳು, ಎಲ್ಲ ಮುತ್ತುಗಳು ಮುತ್ತೆ. ಬಟ್ ಪ್ರತಿ ಆಯಾ ದಿಗ್ಪಾಲ ದೇವತೆಗಳನ್ನ ಅದು ಆಕ್ಟಿವೇಟ್ ಮಾಡ್ತದೆ. ಸ್ಫಟಿಕ ಶುದ್ಧ ಸ್ಫಟಿಕ, ಇದು ಯಾವುದೋ ಗ್ಲಾಸ್ ಪಲ್ಲ ಇದೆಲ್ಲ ಅಲ್ಲಿ ರೋಡಲ್ಲಿ ಮಾರ್ತಾರಲ್ಲ ಸ್ಫಟಿಕ ಮಾಲೆ, ಸ್ಫಟಿಕ ಮಾಲೆ, ನಾವು ಶುದ್ಧ ಸ್ಫಟಿಕ ಇರಬೇಕು. ಆನೆ ದಂತ ಚಂದ್ರನ ಮೋಸ್ಟ್ ಪವರ್ಫುಲ್ ಜೆಮ್ಸ್. ಆಮೇಲೆ ಸರ್ಪ ಇದು ಅಂತಾರೆ ಗೊತ್ತಾ, ರತ್ನ ತುಂಬಾ ಬಲಶಾಲಿಯಾಗಿ ಬೆಳೆದ ಕಿಂಗ ಕೊಬ್ರ ನಾಗರ ಅವತಾರಗಳಲ್ಲಿ ನಾಗರತ್ನ ಇರುತ್ತೆ, ಅದು ಚಂದ್ರನ ಮೋಸ್ಟ್ ಪವರ್ಫುಲ್ ಜೆಮ್ ಸ್ಟೋನ್ ಇದೆ ಅಂತ ಅದನ್ನೆಲ್ಲ ಅಂತ ಗದ್ಲಕ್ಕೆ ಹಾಕಲಿಕ್ಕೆ ಹೋಗಬೇಡಿ. ಒಳ್ಳೆ ಮುತ್ತುನ, ಒಳ್ಳೆ ಮುತ್ತುನ, ಇದ್ಯಾವುದೋ ಹೈದರಾಬಾದಿ ಪರ್ಲ ಆ ಪರ್ಲಿ ಪರ್ ಪ್ಲಾಸ್ಟಿಕ್ ಹಾಕಬೇಡಿ, ಒಳ್ಳೆ ಮುತ್ತುನ ಹಾಕಿ. ಚಂದ್ರ ಹಾರೋಸ್ಕೋಪಿಗೆ ಎಲ್ಲ, ಯಾಕಂದ್ರೆ ಯಾವ ಗ್ರಹನೂ ಚಂದ್ರನಿಗೆ ಯಾರು ವೈರಿಗಳಲ್ಲ. ಸೊ ಹಿಂಗಾಗಿ ಹಾರೋಸ್ಕೋಪ್ದಲ್ಲಿ ಚಂದ್ರ ಯಾವಾಗಲೂ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಮುತ್ತನ್ನು ಹಾಕಿ, ತುಂಬಾ ಒಳ್ಳೆ ದರ್ಜೆ ಮುತ್ತನ್ನು ಹಾಕಿ, ಸುಮ್ಮನೆ ಏನೋ ಹಾಕೊಂಡು ತಿರುಗಾಡಬೇಡಿ. ಸ್ಫಟಿಕನೂ ತುಂಬಾ ಕರೆಕ್ಟ್ ಆಗಿ ಹಾಕಿ. ಶುಕ್ರನ ಕನೆಕ್ಷನ್ ಬಂದ್ರೆ ಅದೇ ಏನು ಪಿಂಕ್ ಕಲರ್ದ ಸ್ಫಟಿಕ ಹಾಕಬೇಕು. ಚಂದ್ರ ಹಸ್ತ ನಕ್ಷತ್ರದ ಸ್ವಾಮಿ, ರೋಹಿಣಿ, ಹಸ್ತ ಮತ್ತು ಶ್ರವಣ ತುಂಬಾ ವಿಶೇಷವಾದ ನಕ್ಷತ್ರಗಳಿವೆ. ರೋಹಿಣಿ ವೆರಿ ಬ್ಯೂಟಿಫುಲ್ ಹೈ ಕ್ಲಾಸ್ ಜನರ ನಕ್ಷತ್ರ. ರೋಹಿಣಿ ನಕ್ಷತ್ರ ತುಂಬಾ ಶುದ್ಧ ನಕ್ಷತ್ರ, ಅದರಲ್ಲೇ ಏನಾಯ್ತು ಪ್ರಜಾಪತಿಗಳ ನಕ್ಷತ್ರ.
ಅದರಲ್ಲಿ ಶ್ರೀಕೃಷ್ಣ ಹುಟ್ಟುಬಿಟ್ಟ. ಹಸ್ತ ನಕ್ಷತ್ರ ಸೂರ್ಯನಿಗೆ ತುಂಬಾ ಖುಷಿ ಕೊಡೋ ನಕ್ಷತ್ರ. ನೀವೇನು ಹಸ್ತ ನಕ್ಷತ್ರದಲ್ಲಿ ಹುಟ್ಟುಬಿಟ್ರೆ ಸೂರ್ಯ ಸೂರ್ಯನಿಗೆ ನಿಮ್ಮ ಮೇಲೆ ವಿಶೇಷ ಪ್ರೀತಿ, ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವ್ರ ಮೇಲೆ. ಅದೇ ಶ್ರವಣ ನಕ್ಷತ್ರ ವಿಷ್ಣು ನಕ್ಷತ್ರ ಅಂತ ಹೇಳ್ತಾರೆ. ವಿಷ್ಣು ತಾರ ಅದು. ಅಭಿಜಿತ ತಾರೆ ವಿಷ್ಣು ಎಲ್ಲಿರ್ತಾನಪ್ಪ? ಉತ್ತರಾಷಾಢದ ಕೊನೆ ಪಾದ ಮತ್ತು ಶ್ರವಣ ನಕ್ಷತ್ರ ಮೊದಲನೇ ಪಾದದಲ್ಲಿ ಸರ್ಟೇನ್ ಆ್ಯಂಗಲ್ದಲ್ಲಿ ಇರ್ತಾನೆ ಶ್ರೀಕೃಷ್ಣ. ಇದೇನು ನಾರಾಯಣ. ಆಮೇಲೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ರೆ ಶ್ರೀಕೃಷ್ಣನ್ ತೋರಿಸ್ತಾನೆ ವಾಸುದೇವನ. ಓಂ ನಮೋ ಭಗವತೆ ವಾಸುದೇವ. ಅದೇ ಚಂದ್ರ ನೀಚನಾಗಿದ್ರೆ ಏನಿದೆ, ನೀವು ಭುವನೇಶ್ವರಿ ತಾಯಿಯ ಪಾದ ಹಿಡ್ಕೊಂಡು ಎಸ್ಕೇಪ್ ಆಗಬೇಕು. ಪರ್ಟಿಕ್ಯುಲರ್ಲಿ ಅರ್ಕತನು ಭುವನೇಶ್ವರಿ. ಆಮೇಲೆ ಅದೇ ಚಂದ್ರ ಉಚ್ಚ ಸ್ಥಾನದಲ್ಲಿದ್ರೆ ಸೋಮೇಶ್ವರ್, ಸೋಮನಾಥ್ ಜ್ಯೋತಿರ್ಲಿಂಗ್ ಬ್ಲೆಸ್ಸಿಂಗ್ಸ್ ಇರುತ್ತೆ. ಚಂದ್ರ ಅರುಡಾ ಲಗ್ನದ ಕಾರಕ. ಅರುಡಾ ಲಗ್ನ ಅಂತ ತುಂಬಾ ಆರೂಢ ಲಗ್ನ ತುಂಬಾ ತುಂಬಾ ಇಂಪಾರ್ಟೆಂಟ್ ಜ್ಯೋತಿಷದಲ್ಲಿ ಅದರ ಕಾರಕ. ಚಂದ್ರನೇ ಒಂದು ಸ್ಪೆಷಲ್ ಲಗ್ನ ಕಾರಕ. ನಾವು ಜಾತಕವನ್ನು ಹಾರೋಸ್ಕೋಪನ್ನು ಲಗ್ನದಿಂದ ನೋಡ್ತೀವಿ, ಚಂದ್ರ ಲಗ್ನದಿಂದ ನೋಡ್ತೀವಿ, ಸೂರ್ಯ ಲಗ್ನದಿಂದ ನೋಡ್ತೀವಿ. ಚಂದ್ರ ಲಗ್ನ ತುಂಬಾ ತುಂಬಾ ಬಲವಾಗಿದ್ದು ನಿಮ್ಮ ಹೆಲ್ತ್ನ, ಆಮೇಲೆ ನಿಮ್ಮ ಇರುವಿಕೆನ, ನಿಮ್ಮ ಕಷ್ಟ ಸುಖ ದುಃಖಗಳನ್ನೆಲ್ಲ ಚಂದ್ರ ಲಗ್ನದಿಂದ ತುಂಬಾ ಸಹಿಯಾಗಿ ನೋಡ್ಬೋದು. ನಾವು ಚಂದ್ರ ಲಗ್ನದಿಂದ ಚಂದ್ರನಿಂದ ಕೇಂದ್ರಗಳು ಮತ್ತು ಉಪಚಯಗಳು ಬರ್ತವೆ. ಯಾವ ತುಂಬಾ ಇಂಪಾರ್ಟೆಂಟ್, ಚಂದ್ರನ ದೃಷ್ಟಿ ಬೀಳೋವರೆಗೂ ಯಾವ ರಾಜ್ಯಗಳು ಫಲಿಸಲ್ಲ. ಚಂದ್ರ ಗ್ಯಾರಂಟಿ ಕೊಡುವವನು, ಚಂದ್ರ ಸಾಕ್ಷಿಗೆ ಬಲವಂತರ ಗ್ಯಾರಂಟಿ ಕೊಡೋನು. ಯಾವುದೇ ರಾಜ್ಯೋಗ ಚಂದ್ರನ ದೃಷ್ಟಿ ಬಿದ್ದರೆ ಮಾತ್ರ ಅದೇನಾಗುತ್ತೆ, ಗ್ಯಾರಂಟಿ ಆಗುತ್ತೆ. ಚಂದ್ರನ ದೃಷ್ಟಿ ಇಲ್ಲ, ಯಾವ ರಾಜ್ಯೋಗಗಳು ಗ್ಯಾರಂಟಿ ಆಗಲ್ಲ. ಸೊ ಅದೇ ಚಂದ್ರ ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ಲಾನೆಟ್ ಚಂದ್ರ. ಅದಕ್ಕೆ ಚಂದ್ರನ ಬಗ್ಗೆ ಚೆನ್ನಾಗಿ ಕಲಿಯಿರಿ. ಯಾಕಂದ್ರೆ ಚಂದ್ರ ಯಾವ ಮನೆಯಲ್ಲಿ ಇರ್ತಾನೋ ಅದು ನಿಮ್ಮ ರಾಶಿ, ಯಾವ ನಕ್ಷತ್ರದಲ್ಲಿ ಇರ್ತಾನೋ ಅದು ನಿಮ್ಮ ಜನ್ಮ ನಕ್ಷತ್ರ. ನಂದು ಕುಂಭರಾಶಿ. ಸೊ ಚಂದ್ರ ಕುಂಭದಲ್ಲಿದ್ದಾನೆ, ಕುಂಭರಾಶಿ. ಚಂದ್ರ ಶತಮಿಷ ತಾರೆಯಲ್ಲಿದ್ದಾನೆ, ಶತಮಿಷ ನನ್ನ ಜನ್ಮ ನಕ್ಷತ್ರ. ಚಂದ್ರನ ಡಿಸ್ಪೋಸಿಟ್, ಚಂದ್ರನ ಯಾವ ರಾಶಿಯಲ್ಲಿದ್ದ ನಮ್ಮ ಮನೆ ಮಾಲೀಕತ್ವರಿಗೆ ಶುಭಪತಿಗಳಂತೀವಿ. ಸೊ ಶನಿ ಮತ್ತು ರಾಹು ನನ್ನ ಶುಭಪತಿಗಳು. ಶುಭಪತಿಗಳು ಯಾವಾಗಲೂ ನಿಮ್ಗೆ ಒಳ್ಳೆಯದನ್ನೇ ಬಯಸ್ತಾರೆ, ನೆನಪಿರಲಿ ಮಾತು. ಅದಕ್ಕೆ ಚಂದ್ರ ತುಂಬಾ ತುಂಬಾ ಮಹತ್ವ ಆದ ಗ್ರಹ. ಚಂದ್ರನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ, ಈಗಿಷ್ಟು ಸಾಕು. ಮುಂದೆ ನಿಮಗೇನಾದರೂ ಇದ್ರೆ ಕನ್ಸಲ್ಟ್ ಮಾಡಿ, ಆಮೇಲೆ ಮುಂದೆ ನೀವು ಕಲಿಬೇಕಂತ ಬಂದ್ರೆ ಅವಾಗ ಡಿಟೇಲ್ ಆಗಿ ಕಲಿಸೋಣ. ನಿಮ್ಗನಿಸ್ತು ನಿಮ್ ಚಂದ್ರ ಏನಾದ್ರೂ ಅಫ್ಲಿಕ್ಟ್ ಆಗಿದ್ದಾನ, ಸ್ಥಿತಿ ಚೆನ್ನಾಗಿಲ್ಲ, ಕನ್ಸಲ್ಟೇಷನ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕಾದ್ರೆ ನನ್ನ ಇಮೇಲ್ ಐಡಿಗಳಿದೆ, sunil@jaimini-isha.com, consult@jaimini-isha.com. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ನಂಬರ್ಗಳಿದ್ದಾವೆ, ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ವೆಬ್ಸೈಟ್ ಇದೆ, ಟ್ವಿಟರ್ದಲ್ಲಿ ಇದ್ದೀವಿ. ಸೊ ನಿಮ್ಗೇನಾದ್ರೂ ಕಲಿಯೋದು ಇಂಟ್ರೆಸ್ಟ್ ಇದ್ರೆ, ನೀಟಾಗಿ ನಮ್ಮ ಗುರುಕುಲದಿಂದ ನೀಟಾಗಿ ಕಲಿಯೋದಿದ್ರೆ ಬೇಡ ಏನಿದೆ, ಸಂಪರ್ಕಿಸಿ, ನನ್ನ ಕರೆಕ್ಟಾಗಿ ಕಲಿಸ್ತೀವಿ. ನೀಟಾಗಿ ಕಲಿಯಿರಿ. ಗುರುಕುಲದಲ್ಲಿ ನಮ್ಮ ಟ್ರೆಡಿಷನ್ ತುಂಬ ಹಳೆಯ ಟ್ರೆಡಿಷನ್ ಇದು, ತುಂಬ ರಾಶಿಗಳುಂಟು. ಅದಕ್ಕೆ ಕರೆಕ್ಟಾಗಿ ನೀಟಾಗಿ ಕಲಿಯಿರಿ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಸುಮ್ಮನೆ ಏನೋ ಓದಿ ಏನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಈ ವಿಡಿಯೋವನ್ನು ನೀವು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಃ ಶಿವಾಯ.